ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ, ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಗುರುವಾರ, ಎಂದಿನಂತೆ ನಾನಿವತ್ತು ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ರೆಡಿಯಾಗಿಬಿಟ್ಟು ನಾನು ಮುಂದೆ ಹೋಗ್ತಾ ಇದ್ವಿ, ಹಾಗೆ ಇವತ್ತು ಹೂವು ಕೂಡ ಮುಡ್ಕೊಂಡಿದ್ದೀನಿ. ಸೊ ನೆನ್ನೆ ತೊಗೊಬಂದೆ 100 ಗ್ರಾಮ್ 30 ರೂಪಾಯಿ, ಸೊ ತೊಗೊಬಂದ್ವಿ ಸ್ವಲ್ಪ ಹೂವನ. ಸೊ ನಾಳೆ ಶುಕ್ರವಾರಕ್ಕೆ ಸ್ವಲ್ಪ ಬೇಕಲ್ವ ಗೌರಿ ಕಳ್ಸೋಕ್ಕೆ, ಸೊ ಅದಕ್ಕೊಂಥರ ತೊಗೊಬಂದೆ. ಅದನ್ನ ಕಟ್ಟಿ ಇವತ್ತು ಮುಡ್ಕೊಂಡಿದ್ದೀನಿ. ಹಾಗೆ ಮನೀರ್ ಕೂಡ ರೆಡಿಯಾಗಿದ್ದಾನೆ ನೋಡಿ, ರೆಡ್ಡಾಗಿ ಕಾಣ್ತಾ ಇದ್ದಾನೆ, ರೆಡ್ ಫಾರ್ ಡೇಂಜರ್. ಹಾಕಿರಲ್ಲ, ತುಂಬ ದಿನ ಆಗಿತ್ತು. ಸ್ವಲ್ಪ ಇದು ಕಲರು ಯಾವುದೋ ಡ್ರೆಸ್ ಕಲರು, ಬ್ಲ್ಯಾಕ್ ಕಲರ್ ಅದು, ಅದಕ್ಕೆ ಹತ್ಕೊಂಡ್ಬಿಟ್ಟಿದೆ. ಸೊ ನೋಡಿ, ಬ್ಲ್ಯಾಕ್ ಬ್ಲ್ಯಾಕ್ ಥರ ಇದೆ ಅಲ್ಲಲ್ಲೇ. ಸೊ ಹಾಕಿರಲಿಲ್ಲ, ಅದಕ್ಕೆ ಚೆನ್ನಾಗಿ ಕಾಣಲ್ಲ ಅಂತ. ತುಂಬ ಚೆನ್ನಾಗಿದೆ ಶರ್ಟ್ ಅದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇವತ್ತು ಹಾಕಿದ್ದೀನಿ, ನೋಡೋಣ ಆ ಥರ ಏನು ಕಾಣಲ್ಲ ಅಷ್ಟೊಂದು ಅಂತ. ಹಾಯ್ ಮೇಡಮ್ ಅನ್ವಿ, ಹಾಯ್. ಏಕೆ ಮೂಡಿ ಈಗ ಜಸ್ಟ್ ಇದ್ದಾನೆ ಅವನು, 10 ಗಂಟೆಗೆ ಇದ್ದಾನೆ. ಇವಾಗ ಬಂದು ಟೈಮ್ ಬಂದು 10:30 ಆಯಿತು, ಸಾರಿ 10:30 ಆಯಿತು. ನಾನು ಸ್ವಲ್ಪ ಒಂದು 10 ನಿಮಿಷ ಹಿಂದೆ ಇದೆ ಅದು, ಸೊ ಅದಕ್ಕೋಸ್ಕರ 10:30 ಅಂತ ಅಂದರೆ 10:30 ಆಯಿತು. ಸ್ನಾನ ಮಾಡಿಸ್ಬಿಟ್ಟು ಇವಾಗ ರೆಡಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ರೆಡಿಯಾಗಿದೆ, ಮನ್ವಿತನ ಇವಾಗ ಜಸ್ಟ್ ಸ್ನಾನ ಮಾಡಿಸಿ ಅವನಿಗೆ ಡ್ರೆಸ್ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿ, ದೊಡ್ಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರೋ ಬೆಲ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಾನು ಬಂದ ತಕ್ಷಣ ನಾನು ಮತ್ತೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು, ನಾಳೆ ಊರಿಗೆ ಹೋಗೋದು ನೋಡೋ ಸಂಜೆ. ಅದಕ್ಕೋಸ್ಕರ ಪ್ಯಾಕಿಂಗ್ ಬೇರೆ ಮಾಡಬೇಕು, ಸ್ವಲ್ಪ ಜಾಸ್ತಿ ಏನು ತೊಗೊಳೋಗೋದಿಲ್ಲ, ಕಮ್ಮಿನೇ ಇದೆ, ಬಟ್ ಆದ್ರೂ ಮಾಡ್ಕೊಳ್ಳೇಬೇಕಲ್ವಾ. ಸೊ ಬನ್ನಿ ಇವತ್ತಿನ ಮೊದಲು ಸ್ಟಾರ್ಟ್ ಮಾಡೋಣ. ಹಾಯ್, ಬಾಯ್ ಮಾಡಿ, ಬಾಯ್ ಬಾಯ್ ಶಿವಾಯ್ ಶಿವಾಯ್ ಬಾಯ್. ಇವತ್ತು ಇನ್ನೊಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು, ಒಂದು 25 ಡೇಸ್ ಆಯಿತು ಅನಿಸುತ್ತೆ. ಸೊ ಆ ಮೆಸೇಜ್ ಬಂತು ನನಗೆ, ಸುಮಾರು ಒಂದು 2-3 ಮೆಸೇಜ್ ಬಂದಿತ್ತು. ಸೊ ನೀನು ಯಾವುದು ಅಂದರೆ ಬೇರೆ ಯೂಟ್ಯೂಬರ್ಸ್ ನೋಡಿಬಿಟ್ಟು ಕಾಪಿ ಮಾಡ್ತಿದ್ದೆ ಅವ್ರ ಲೈಫ್ ಸ್ಟೈಲ್ ಅಂತ. ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಇವಾಗ, ಮಾತಾಡೋಕೆ ಟೈಮ್ ಇಲ್ಲ ನನಗೆ, ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಪ್ಯಾಕಿಂಗ್ ಮಾಡ್ತಾ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಸೊ ಯಾರನ್ನೂ ಯಾರೂ ಕಾಪಿ ಮಾಡೋಕ್ಕಾಗಲ್ಲ, ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ಈಗಲೇ ಏನು ಹೇಳೋಕ್ಕಾಗಲ್ಲ ಅದನ್ನು. ಬೇರೆ ಯಾರನ್ನ ಕಾಪಿ ಮಾಡಿದರೆ ನನ್ನ ಚಾನಲ್ ಈ ಥರ ಇರ್ತಿರ್ಲಿಲ್ಲ, ಎಲ್ಲೋ ಹೋಗಿರೋದು. ಸೊ ಓಕೆ, ಅದ್ರ ಬಗ್ಗೆ ಮಾತಾಡ್ತೀನಿ, ಮತ್ತೆ ಲ್ಯಾಗ್ ಮಾಡಲ್ಲ ನಾನು. ಸೊ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಲ್ವಾ, ಸೊ ಆವಾಗ ಮಾತಾಡ್ತೀನಿ. ತಮ್ನೇಲಲ್ಲಿ ಇವಾಗ ಆಲ್ರೆಡಿ ತಮ್ನೇಲ್ ಹಾಕಿದ್ದೀನಿ, ಹಾಗೆ ನನ್ನ ಒಂದು ಲೈನ್ ಕೂಡ ಹಾಕಿದ್ದಾನಲ್ವಾ. ಸೊ ಅದಕ್ಕೋಸ್ಕರ ನಾನು ಇವಾಗ ಕ್ಲಾರಿಟಿ ಕೊಟ್ಟೆ, ಅದ್ರ ಬಗ್ಗೆ ಮಾತಾಡ್ತಿದ್ದೆ, ಸ್ಕಿಪ್ ಮಾಡಿದೆ ನೋಡಿ, ಕ್ಲಿಯರಿಟಿ ಕೊಡ್ತೀನಿ ನಿಮಗೆ. ಯಾರು ಯಾರನ್ನು ಕಾಪಿ ಮಾಡೋಕ್ಕಾಗೋದಿಲ್ಲ, ಕಾಪಿ ಮಾಡಿದರೆ ಏನು ಎಫೆಕ್ಟ್ ಇದೆ ಯೂಟ್ಯೂಬಲ್ಲಿ ಅಂತಲೂ ಕೂಡ ಹೇಳ್ತೀನಿ ನಾನು ನಿಮಗೆ. ಓಕೆನಾ, ಬನ್ನಿ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ನಂತರ ನಿಮಗೆ ಬಂದುಬಿಟ್ಟು ನಾನು ಕ್ಲಾರಿಟಿ ಕೊಡ್ತೀನಿ, ಯಾರು ಯಾರನ್ನ ಕಾಪಿ ಮಾಡ್ತಾ ಇದ್ದಾರೆ, ಕಾಪಿ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಓಕೆನಾ, ಬನ್ನಿ. ಇವತ್ತು ಶಂಕರ್ ನಾಗ್ ಅವ್ರದ್ದು ಬರ್ಡೇ, ಸೊ ಹಾಗೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ಕೂಡ ಆಚರಿಸ್ತಾ ಇದ್ದಾರೆ ನಮ್ಮ ನೆಕ್ಸ್ಟ್ ಏರಿಯಾದಲ್ಲಿ. ಸೊ ಅಲ್ಲಿ ಹೇಗೆ ಬರ್ತಾ ಇದ್ವಿ, ಅಲ್ಲಿ ಕರೆದ್ಬಿಟ್ಟು ಅವರು ಪ್ರಸಾದ ಏನೇನೋ ಕೊಟ್ಟರು, ತಿನ್ಕೊಂಡು ಆನಂತರ ಹೊರಟಿದ್ದೀವಿ. ರಾಜ್ಯೋತ್ಸವ ಆಚರಣೆ ಇತ್ತು, ಸೊ ಹೋಗಿ ಬಂದ್ವಿ ನಾನು ಮನ್ವಿತ್ತು. ಅಲ್ಲಿ ಸ್ವೀಟು ಮತ್ತು ಪುಲಾವ್ ಏನೋ ಕೊಡ್ತಾ ಇದ್ರು, ಸೊ ನಮಗೂ ಕೊಟ್ಟು ತಗೊಬಂದ್ವಿ. ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಬೇಡವಾ, ಯಾಕೆ ನೋಡು, ನಮ್ಮ ತಿಂತಾಯ್ತು ನೋಡು. ಬೈಲಿ ಬೇಗ, ಈ ಕೈ ಕೊಡು ಮಮ್ಮಿ, ಕೈ ಕೊಡು. ಬಾ, ಆಯ್ತು ಬಾ ಬಾ ಮನು, ಆಯ್ತು. ಈ ಕಡೆ ಬಾ, ನೀನು ಈ ಕಡೆ ಬಾ, ಕಾರು ಹೋಗುತ್ತೆ, ಬಾ ಈ ಕಡೆ. ಕೈ ಕೊಡು, ಗಾಡಿ ಬರುತ್ತಲ್ಲ. ಪಕ್ಷಿ ಹ್ಞೂ.
ದೇವಸ್ಥಾನಕ್ಕೆ ಹೋಗಿ ಬಂದು ಮನವಿದನ್ನು ಮಲಗಿಸ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಇವಾಗ ಪ್ಯಾಕಿಂಗ್ ಮಾಡೋಕ್ಕೆ ಅಂತೇಳಿ ಬಟ್ಟೆ ಎತ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಮನವಿದ್ ತೊಗೊಬೇಕು, ನಂದೇನು ಜಾಸ್ತಿ ಇಲ್ಲ, ಎಲ್ಲ ಡೈಲಿ ವೇರ್ಸ್ ಅಲ್ಲಿದೆ ಊರಲ್ಲಿ. ಸೊ ಹೊಸದೊಂದು ಎರಡು ಜೊತೆ ತೊಗೊಬೇಕಷ್ಟೇ. ಹಾಗೆ ನಾನು ಇವಾಗ ನಿಮಗೆ ಮುಂಚೆ ಹೇಳಿದ್ದೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ. ಹೌದು, ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದ್ರು. ಸೊ ಅದು ರಿಯಲ್ ಪೇಜ್ ಅಂತೂ ಹೇಳೋಕ್ಕಾಗಲ್ಲ, ಸೊ ಅದು ಫೇಕೆ ಅಂತಲೇ ಹೇಳ್ಬೋದು. ಸೊ ನನಗೆ ಡೈರೆಕ್ಟಾಗಿ ಹೇಳೋ ಧೈರ್ಯ ಇಲ್ಲದವರು ಈ ಥರ ಎಲ್ಲ ಹಿಂದೆ ಬಿಟ್ಟು ಮಾತಾಡ್ತಾರೆ. ಸೊ ಅವ್ರಿಗೇನು ಮಾಡೋಕ್ಕಾಗೋದಿಲ್ಲ. ಸೊ ಅಂಥವ್ರನ್ನೆಲ್ಲ ನಾನು ನೆಗ್ಲೆಕ್ಟ್ ಮಾಡಿಬಿಡ್ತೀನಿ. ಅದಕ್ಕೆ ನಾನು ಇಷ್ಟು ದಿನ ಆದರೂ ನಾನು ಹೇಳಿರಲಿಲ್ಲ ಇದ್ರ ಬಗ್ಗೆ. ಯಾಕೆಂತ ಅಂದರೆ ಇವಾಗ ನಮ್ಮ ಫ್ಯಾಮಿಲಿಲಿ ಒಳ್ಳೆ ವಿಷಯ ಅಂತಂದರೆ ಮನೇದು ಬರ್ಡೆ ಆಯಿತು, ಹಾಗೆ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದಿದ್ರು, ಅತ್ತಿಗೆ ಆಯಿತು, ಅತ್ತೆ ಆಯಿತು, ಎಲ್ಲ ಬಂದಿದ್ರು. ನಾವು ತುಂಬ ಚೆನ್ನಾಗಿದ್ವಿ, ಖುಷಿ ಖುಷಿಯಾಗಿದ್ವಿ. ಈ ವಿಷಯ ಹೇಳಬೇಕು ಅಂತ ಹೇಳಿ ನಂಗೆ ಅನಿಸ್ಲಿಲ್ಲ. ಸೊ ಆದರೂ ನಿಮಗೆ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ. ನಿಮಗೆ ಅನಿಸುತ್ತಾ ಬೇರೆಯವರು ಲೈಫ್ ಸ್ಟೈಲನ್ನ ನಾವು ಕಾಪಿ ಮಾಡೋಕ್ಕಾಗುತ್ತಾ? ಸೊ ಸ್ವಲ್ಪ ಜನ ಇದನ್ನು ನಾನು ಹೇಳ್ಕೊಳ್ಳೋಕ್ಕೂ ಮುಜುಗರ ಅನಿಸುತ್ತೆ. ಯಾಕಂತಂದರೆ ಬೇರೆಯವ್ರ ಲೈಫ್ ಸ್ಟೈಲ್ ಅವ್ರವ್ರದ್ದೇ ಆಗಿರೋ ಲೈಫ್ ಸ್ಟೈಲ್ ಇರುತ್ತೆ, ಅವ್ರವ್ರದ್ದೇ ಆಗಿರೋ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರವ್ರದ್ದೇ ಆಗಿರೋ ಒಂದು ನೇಚರ್ ಇರುತ್ತೆ. ಸೊ ಎಲ್ಲರೂ ಎಲ್ಲರ ಲೈಫ್ ಸ್ಟೈಲ್ನು ಕಾಪಿ ಮಾಡೋಕ್ಕಾಗೋದಿಲ್ಲ. ಸೊ ಇದು ಟೋಟಲಿ ರಾಂಗ್ ಅಂತ ಹೇಳ್ಬೋದು. ಸೊ ಹಾಗೇನಾದರೂ ನಾನು ಸುಮಾರು ಜನ ಯೂಟ್ಯೂಬರ್ಸ್ನ ಫಾಲೋ ಮಾಡ್ತೀನಿ, ಅವರಿಂದ ನಾನು ಮೋಟಿವೇಶನ್ ತೊಗೊಂಡಿದ್ದೀನಿ, ಅವರಿಂದ ಸ್ಫೂರ್ತಿ ಸಿಕ್ಕಿದೆ ನನಗೆ ಅಂತಲೂ ತುಂಬ ಜನ ನಿಮ್ಮ ಹೇಳ್ಕೊಂಡಿದ್ದೀನಿ ನಾನು. ಸೊ ಅದೇ ಥರ ನಾನು ಸುಮಾರು ಜನನ ವೀಡಿಯೋಸ್ ನೋಡ್ತೀನಿ. ಹಾಗಂತ ಅವ್ರು ಮಾಡಿದ್ದೇ ಕಂಟೆಂಟ್ ಕೊಡೋದು, ಅವರು ಯಾವ ಥರ ಮಾತಾಡ್ತಾರೆ ಅದೇ ಥರ ಮಾತಾಡೋದು, ಅದು ಯಾವುದೂ ಮಾಡಲ್ಲ ನಾನು. ಸೊ ನಂದೇನಿದೆ ಓನಾಗಿ ಒಂದು ಕಂಟೆಂಟ್ ಏನಿದೆ ಅದೇ ಕೊಡ್ತೀನಿ. ಸೊ ನಮ್ಮ ಡೈಲಿ ವ್ಲಾಗ್ಸ್ ಆಗಿರೋದ್ರಿಂದ ಯಾರನ್ನು ಯಾರೂ ಕಾಪಿ ಮಾಡೋಕ್ಕಾಗೋದಿಲ್ಲ. ಸೊ ಬೇರೆ ಏನಾದರೂ ವೀಡಿಯೋಸ್ ಆಗಿದ್ದರೆ ಅವ್ರನ್ನ ಕಾಪಿ ಮಾಡಿ ನಾವು ಮಾಡ್ಬೋದಾಗಿತ್ತೇನೋ. ಸೊ ನಮ್ಮ ಡೈಲಿ ವ್ಲಾಗ್ ಆಗಿರೋದ್ರಿಂದ ಮನೇಲಿ ನಮ್ಮ ಮನೇಲಿ ಏನು ನಡೆಯುತ್ತೆ ಅದು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕ್ಕೆ ಸಾಧ್ಯ. ಹಾಗಂತ ಇವಾಗ ಬೇರೆ ಯಾರು ಬ್ಲಾಗ್ ನೋಡಿ ಅವ್ರನ್ನ ನಾನು ಅವ್ರು ಆ ಥರ ಮಾಡಿದ್ದಾರೆ ಅಂತೇಳಿ ನಮ್ಮನೇಲಿ ಮಾಡೋಕ್ಕೆ ಹೋದರೆ ಅದು ಬೇರೆಯೇ ಆಗುತ್ತೆ. ಸೊ ಆ ಥರ ಯಾವ ಥರ ಮಾಡೋಕ್ಕೋಗೋದಿಲ್ಲ. ಮೇಯ್ನಾಗಿ ನಮ್ಮ ಫ್ಯಾಮಿಲಿಲಿ ನಮ್ಮ ಫ್ಯಾಮಿಲಿ ಪುಟಾಣಿ ಫ್ಯಾಮಿಲಿ ನಮ್ಮದು. ಸೊ ಯಾರಿಗೊಬ್ಬರಿಗೂ ನೋವು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಅದು ನನ್ನ ಯೂಟ್ಯೂಬ್ ಚಾನಲಿಂದ ಬೇರೆ ಯಾರು ಮಾಡ್ತಾರೆ ಅಂತೇಳಿ ನಾವು ಮಾಡಿ ಆಮೇಲೆ ಅದರಿಂದ ನಮ್ಮ ಫ್ಯಾಮಿಲಿಯವ್ರು ನೋವಾಗುತ್ತೆ ಅಂತ ಅಂದರೆ ನನಗೂ ಕೂಡ ಅದನ್ನ ನೋಡೋಕ್ಕಾಗೋದಿಲ್ಲ. ಸೊ ಅದನ್ನ ಯಾವತ್ತೂ ನಾನು ಮಾಡೋದಿಲ್ಲ. ಸೊ ನನ್ನ ನೇಚರ್ ಅಂದರೆ ಸಾರಿ ನಮ್ಮ ಆಕ್ಟಿವಿಟೀಸ್ ಏನಿದೆ ಅದನ್ನ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಬೇರೆಯವ್ರ ಫ್ಯಾಮಿಲಿಲಿ ಏನಾಗುತ್ತೆ ಆಮೇಲೆ ಬೇರೆಯವರು ಲೈಫಲ್ಲಿ ಏನಾಗುತ್ತೆ ಅದನ್ನ ನಾವು ತೋರಿಸ್ತಾ ಹೋದರೆ ಇದು ನಮ್ಮ ಜೀವನ ಆಗೋದಿಲ್ಲ, ಇದು ಸ್ವಲ್ಪ ಆರ್ಟಿಫಿಷಿಯಲ್ ಅನಿಸುತ್ತೆ. ಸೊ ಆ ಥರ ಇರೋಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ರಿಯಾಲಿಟಿ ಫಾಲೋ ಮಾಡೋಳು, ಸೊ ರಿಯಾಲಿಟಿಯಾಗಿ ನಾನು ಇರ್ತೀನಿ. ಸೊ ಅದನ್ನು ಹೇಳಕ್ಕೆ ನಿಮಗೆ ಅದನ್ನು ಹೇಳಬೇಕು ಅಂತ ತುಂಬಾ ಅನಿಸ್ತು ನನಗೆ. ಸೊ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಹಾಗೆ ಇನ್ನೊಂದು ವಿಷಯ ಏನಂತ ಅಂದರೆ ಈ ಥರ ಮೆಸೇಜ್ ಮಾಡೋದಿದ್ರೆ ನಂಗೆ ಡೈರೆಕ್ಟಾಗಿ ಮಾಡ್ಬೋದು. ಈ ಥರ ಹಿಂದೆ ಎಲ್ಲ ಫೇಕ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ನಂಗೆ ಮೆಸೇಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನಾನು ಡೈರೆಕ್ಟಾಗಿ ಏನಾದರೂ ಕೇಳಿದರೆ ನೀವು ನಾನು ಡೈರೆಕ್ಟಾಗಿ ಹೇಳ್ತೀನಿ. ಸೊ ನಿಮಗೆ ಏನಾದರೂ ನಾನು ಯಾರನ್ನಾದ್ರೂ ಕಾಪಿ ಮಾಡ್ತೀನಿ ಅಂತ ನಿಮಗೇನಾದ್ರು ಅನಿಸಿದರೆ ದಯವಿಟ್ಟು ನನಗೆ ಈ ಒಂದು ವಿಡಿಯೋ ನೀವು ನೋಡಿದ್ದೇ ಆದರೆ ನನಗೆ ಕಮೆಂಟ್ ಮಾಡಿ ಹೌದೋ ಇಲ್ವೋ ಅಂತ. ಓಕೆನಾ? ಹೌದಾ, ಹೌದು ಅಂತ ಅಂದರೆ ನನಗೆ ಕ್ಲಾರಿಟಿ ಕೊಡಿ ಯಾರನ್ನ ನೋಡಿ ನಾನು ಕಾಪಿ ಮಾಡ್ತಾ ಇದ್ದೀನಿ ಅಂತ. ಸೊ ಅದನ್ನು ನಿಮಗೆ ನಾನು ಅಂದರೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಹೌದೋ ಇಲ್ವೋ ಅಂತ. ನನಗಂತೂ ಅನಿಸೋ ಪ್ರಕಾರ ನಾನು 100%ಅಲ್ಲಿ 200% ಹೇಳ್ತೀನಿ ನಾನು ಯಾರನ್ನೂ ಕಾಪಿ ಮಾಡ್ತಾ ಇಲ್ಲ. ಸೊ ಈ ಡೈಲಿ ಬ್ಲಾಗ್ಸಲ್ಲಿ ಯಾರನ್ನೂ ಯಾರು ಕಾಪಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ನನ್ನ ಮನೆಯಲ್ಲಿ ನನ್ನ ಒಂದು ಈ ಮನೆಯಲ್ಲಿ ನಾನು ನನ್ನ ಮಗ ಗಂಡ ಅಷ್ಟೇ ಇರೋದು. ಸೊ ನಮ್ಮ ಫ್ಯಾಮಿಲಿಲಿ ನಮ್ಮ 4-3 ಜನ ಮಧ್ಯೆ ಏನಾಗುತ್ತೆ, ಎಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೊರತು ಬೇರೆಯವ್ರು ಯಾರೋ ಏನೋ ಮಾಡಿದರು ಅಂತ ಹೇಳಿಬಿಟ್ಟು ಅದೇ ಥರ ಮಾಡೋದು ನನ್ನ ನೇಚರ್ ಅಲ್ಲ. ಸೊ ನಿಮಗೇನಾದರೂ ಆ ಥರ ನನ್ನ ಮೇಲೆ ಡೌಟ್ ಇತ್ತು ಅಂತಂದರೆ ನನಗೆ ಕ್ಲಿಯರಾಗಿ ಧೈರ್ಯದಿಂದ ಕೇಳ್ಕೊಳ್ಳಿ. ಹೌದಾ ಬಿದ್ದು ಈ ಥರ ಮಾಡ್ತಾಯಿದ್ದೀರಾ, ಅವ್ರನ್ನ ಕಾಪಿ ಮಾಡ್ತಾರೆ, ಇವ್ರು ಕಾಪಿ ಮಾಡ್ತಿದ್ದೀರಾ, ಅವ್ರು ಮಾಡ್ದಂಗೆ ಮಾಡ್ತಾಯಿದ್ರಲ್ಲ ಅಂತ ಕೇಳ್ಕೊಳ್ಳಿ. ಬೇಕಾದ್ರೆ ನಾನು ನೋಡಿಬಿಟ್ಟು ಹೌದೋ ಇಲ್ವೋ ಅಂತ ಹೇಳ್ತೀನಿ. ಸೊ ನಾನು ಸುಮಾರು ಜನ ಯೂಟ್ಯೂಬರ್ಸ್ ನೋಡ್ತೀನಿ. ಸೊ ಅವ್ರು ನೋಡಿ ನಂಗೆ ಖುಷಿಯಾಗುತ್ತೆ. ಯಾವತ್ತೂ ನಾನು ಹೊಟ್ಟೆ ಉರ್ಕೊಳ್ಳೋದಿಲ್ಲ ಯಾರನ್ನೇ ನೋಡಿನೂ. ಸೊ ಯಾಕೆ ಅಂತ ಅಂದರೆ ನಾಳೆ ಅವ್ರಿಗೆ ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನಾಳೆ ನಮಗೆ ಈ ಥರ ಹೊಟ್ಟೆ ಉರ್ಕೊಂಡು ನೋಡೋದ್ರಿಂದ ಆಮೇಲೆ ವ್ಯೂಸ್ ಜಾಸ್ತಿ ಬರುತ್ತೆ ಅವರಿಗೆ ನಂಗೆ ಬರಲ್ಲ ಅಂತ ಹೇಳಿ ನೋಡೋದ್ರಿಂದ ಯಾವುದೇ ಥರ ಒಳ್ಳೇದಾಗೋದಿಲ್ಲ. ಹಾಗೇನಾದರೂ ನಾನು ಬೇರೆಯವ್ರು ಯಾರಾದ್ರು ಕಾಪಿ ಮಾಡಿದ್ದೇ ಆಗಿದ್ದರೆ ನಾನು ಇವಷ್ಟು ವ್ಯೂಸ್ ಸಖತ್ತಾಗಿ ಓಡಿರೋದು ಆಮೇಲೆ ನಂದೇನು ಲೈಫ್ ಸ್ಟೈಲ್ ಇದೆ ನಾನು ಮಾತ್ರ ತೋರಿಸ್ತೀನಿ. ಬೇರೆಯವ್ರು ಯಾರೋ ಮಾಡ್ತಾರೆ ಅಂತ ಬಿಟ್ಟು ಬೇರೆಯವರೆಲ್ಲ ಬೈದು ಅವ್ರಿಗೆ ಬೈದು ಇವ್ರಿಗೆ ಬೈದು ಎಲ್ಲ ವ್ಲಾಗಲ್ಲಿ ಮಾಡಿದರೆ ಸೊ ನನ್ನ ವ್ಯೂಸು ಚೆನ್ನಾಗಿ ಬಂದಿರೋದು. ಸೊ ನಾನು ಆ ಥರ ನಂಗೆ ಇಷ್ಟನೇ ಆಗಲ್ಲ. ಆ ಥರ ವ್ಯೂಸ್ ತೊಗೊಂಡು ಅರ್ನ್ ಮಾಡೋ ಅವಶ್ಯಕತೆ ನನಗಿಲ್ಲ. ಸೊ ಹಸ್ಬೆಂಡ್ ಫಸ್ಟ್ ಸ್ಟ್ರಿಕ್ಟ್ಲಿ ಹೇಳಿಬಿಟ್ಟಿದ್ದಾರೆ ಯಾರನ್ನೇ ಆಗಲಿ ಯೂಟ್ಯೂಬಲ್ಲಿ ಅವರು ಡೈರೆಕ್ಟಾಗಿ ಅವರಿಗೆ ಏನಾದರೂ ಅನ್ನೋದಾಗಲಿ ಏನೂ ಮಾಡೋಕ್ಕೆ ಹೋಗ್ಬೇಡ. ಸೊ ನಮ್ಮ ಫ್ಯಾಮಿಲಿ ಏನಿದೆ, ಸೊ ಇದು ಸ್ವಲ್ಪ ರೆಸ್ಪೆಕ್ಟಿಂಗ್ ಫ್ಯಾಮಿಲಿ ಅಂತ ಹೇಳ್ಬೋದು, ಅದು ನಮ್ಮ ಪ್ರಕಾರ.
ಸೊ ಯಾರಿಗೊಬ್ಬರಿಗೂ ನೀನು ಹೀಗೆ ಅಂತ ಹೇಳಿ ಯಾರಿಗೂ ಅನಿಸ್ಬಾರ್ದು. ಸೊ ಆ ಥರ ಮಾಡು, ಎಲ್ಲದಕ್ಕೂ ನಾನು ಸಪೋರ್ಟ್ ಇರುತ್ತೆ ಬಟ್ ಈ ಥರ ಎಲ್ಲ ಯಾರ ಬಗ್ಗೆನೂ ಮಾತಾಡೋಕೆ ಹೋಗ್ಬೇಡ ಅಂತ ಸ್ಟ್ರಿಕ್ಟ್ಲಿ ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಹೇಳಿಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಸುಮ್ಮನೆ ಯಾರ್ಯಾರನ್ನೋ ಕಾಪಿ ಮಾಡ್ತೀರಿ ಹಾಗೆ ಹೀಗೆ ಅಂತ ಹೇಳೋಕ್ಕೆ ಹೋಗಬೇಡಿ. ನಿಮಗೇನಾದರೂ ಹಾಗಿದ್ದರೆ ಡೈರೆಕ್ಟಾಗಿ ನನ್ನೇ ಕೇಳಿ, ಸುಮ್ಮನೆ ಫೇಕ್ ಫೇಕ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ನನಗೆ ಮೆಸೇಜ್ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ? ಹಾಗಂತ ನೀವು ನನ್ನ ವೀಡಿಯೋಸ್ ನೋಡಬೇಕಂತ ಏನಿಲ್ಲ, ಈ ಥರೆಲ್ಲ ನನ್ನ ನೋಡಿ ಖುಷಿ ಪಡ್ತೀರಾ, ನನ್ನ ಮಾತು ಚೆನ್ನಾಗಿರುತ್ತೆ ಅಂತ ಅನ್ನೋದಿದ್ರೆ ಮಾತ್ರ ನನ್ನ ನೋಡಿ. ಈ ಥರ ಎಲ್ಲ ಬ್ಯಾಕ್ ಬಂದ್ ಮಾಡಿಕೊಂಡು ನನ್ನ ಮಾತಾಡ್ಸೋದು ಬೇಡ, ನನ್ನ ವೀಡಿಯೋಸ್ ನೋಡೋದು ಬೇಡ, ನನಗೆ ವ್ಯೂಸ್ ಬೇಡ ನಿಮ್ಮದು, ಓಕೆನಾ? ನಾನು ಈಗಾಗಲೇ ಹೇಳಿದ್ದೀನಿ ನಾನು ವ್ಯೂಸ್ ಬರ್ತಾಯಿಲ್ಲ ನನ್ನ ಚಾನಲಲ್ಲಿ ಅಂತ. ಹಾಗಂತ ನಾನು ಯಾವತ್ತೂ ಬ್ಯಾಕ್ಔಟ್ ಆಗಿಲ್ಲ. ಸೊ ನಾನು ಯಾವತ್ತೂ ನನ್ನ ಯಾವತ್ತೂ ಗಿವ್ ಅಪ್ ಮಾಡಿಲ್ಲ. ಸೊ ನಾನೇನಿದೆ ನಾನು ಪ್ರಯತ್ನ ಮಾಡ್ತಾನೇ ಇರ್ತೀನಿ. ಸೊ ಒಂದಲ್ಲ ಒಂದಿನ ನನ್ನ ಚಾನಲ್ ಗ್ರೋ ಅಪ್ ಆಗೇ ಆಗುತ್ತೆ, ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆವತ್ತು ನಿಮ್ಮ ಜೊತೆ ನಾನು ಇಂಡಿಪೆಂಡೆಂಟಾಗಿ ಹೇಳ್ಕೊಳ್ತೀನಿ, ನೋಡಿ ನಾನು ನನ್ನ ಕಷ್ಟಪಟ್ಟಿದ್ದಕ್ಕೆ ನಮ್ಮ ಪ್ರತಿಫಲ ಸಿಕ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಆಯಿತಾ? ನೀನು ನನ್ನ ಒಂದು 350 ಮೇಲುಗಡೆ ಆಗಿದೆ ವೀಡಿಯೋಸು, 400 ರೀಚ್ ಆಗ್ತಾ ಇದೆ ನನ್ನ ವೀಡಿಯೋಸು, 400 ವೀಡಿಯೋಸು ಇವಾಗ ಆಗ್ತಾ ಇದೆ. ಈ 400 ವೀಡಿಯೋಸು ನೀವು ಒನ್ ಬೈ ಒನ್ ಚೆಕ್ ಮಾಡಿ ಯಾರನ್ನೋ ಒಬ್ಬರನ್ನಾರು ಕಾಪಿ ಮಾಡಿದ್ದಿದ್ರೆ ಅವಾಗ ನಿಮ್ಮ ನನಗೆ ಹೇಳಿ, ನೀವು ಇವ್ರ ಥರ ಮಾಡಿದ್ರೆ ಆ ಥರ ಈ ಥರ ಅಂತ ಹೇಳಿ. ಯಾರ ಲೈಫ್ ಸ್ಟೈಲು ಯಾರೂ ಕಾಪಿ ಮಾಡೋಕ್ಕಾಗೋದಿಲ್ಲ. ಸೊ ನನ್ನ ಮಗ ಇದ್ದಾನೆ ಇವಾಗ, ಬೇರೆ ಯಾರು ಮಕ್ಕಳು ಗಂಡನ ಬಿಟ್ಟು ತಿರುಗಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾನು ತಿರುಗಾಡೋಕ್ಕಾಗೋದಿಲ್ಲ. ಸೊ ನನಗೆ ನನ್ನ ಮಗ ನನ್ನ ಗಂಡ ಮೇನ್ ಆಗಿರುತ್ತೆ, ಇದೇ ನನ್ನ ಲೈಫು, ನನ್ನ ಗಂಡ ನನ್ನ ಮಗ ಮೇನ್ ಲೈಫ್ ನಂದು. ಸೊ ನಾನೇನೋ ಒಂದು ಟೈಮ್ ಪಾಸಿಗೆ ಸ್ಟಾರ್ಟ್ ಮಾಡ್ಕೊಂಡೆ ಯೂಟ್ಯೂಬ್ನ, ಸೊ ಅದರಿಂದ ಅರ್ನ್ ಆಗುತ್ತೆ ಅಂತ ಹೇಳಿ ಖುಷಿಪಟ್ಟೆ. ಸೊ ಇನ್ನು ಅದು ಅರ್ನಿಂಗ್ ಆಗಿಲ್ಲ, ಆದರೆ ನಿಮ್ಮ ಜೊತೆ ನಾನು ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಅದರದೆಲ್ಲ ಏನೇನೆಲ್ಲ ಕಷ್ಟಪಟ್ಟಿದ್ದೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅರ್ನ್ ಮಾಡೋಕ್ಕಾಯಿತು, ಆಮೇಲೆ ಸಾರಿ ಇದನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಯಿತು, ಏನೇನೆಲ್ಲ ಮಾಡಿದೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದು ಫಸ್ಟ್ ಅರ್ನಿಂಗ್ ಎಷ್ಟು ಬಂತು ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ, ಆಯಿತಾ? ಈ ಥರ ಎಲ್ಲ ಏನಾದರೂ ನಿಮಗೆ ನನ್ನ ಮೇಲೆ ಡೌಟ್ ಇದ್ದರೆ ನನ್ನ ಡೈರೆಕ್ಟಾಗಿ ಕೇಳಿ, ಹಿಂದೆ ಬಿಟ್ಟೆ ಮಾತಾಡಬೇಡಿ, ನನಗೆ ಚೂರು ಇಷ್ಟ ಆಗೋದಿಲ್ಲ. ಸೊ ಹಾಗೆ ನನ್ನ ಫ್ಯಾಮಿಲಿ ಅವರ್ಸೆಲ್ಲ ನನ್ನ ವೀಡಿಯೋಸ್ ನೋಡ್ತಾನೆ ಇರ್ತಾರೆ. ನನ್ನ ಫ್ಯಾಮಿಲಿ ಅಂತ ಅಂದರೆ ಎಲ್ಲರೂ, ನನ್ನ ಗಂಡನ ಕಡೆ ಆಗಿರ್ಬೋದು, ನಮ್ಮ ಅಮ್ಮನ ಕಡೆ ಆಗಿರ್ಬೋದು, ಎಲ್ಲರೂ ನೋಡ್ತಾ ಇರ್ತಾರೆ. ಸೊ ಅವರೆಲ್ಲ ಹೇಳೋದಂದರೆ ನಿನ್ನ ಬಾಯಿ ನೋಡ್ತಾ ಇರ್ತೀವಿ, ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು ಅಂತ. ಸೊ ಅವರು ಅಷ್ಟು ಜನ ನನಗೆ ಸಪೋರ್ಟ್ ಮಾಡಿದರೆ ಸಾಕು, ಬೇರೆಯವರೆಲ್ಲ ನನಗೆ ಗುಡ್ ಅಂತ ಹೇಳದೇ ಇರೋರೆಲ್ಲ ನನ್ನ ಜೊತೆ ಮಾತಾಡೋ ಅವಶ್ಯಕತೆ ನನಗಿಲ್ಲ, ಆಯಿತಾ? ಇಷ್ಟೊಂದಲ್ಲಿ ಹೇಳಬೇಕಿತ್ತು ನಿಮ್ಮ ಜೊತೆ, ನಾನು ಹೇಳ್ಕೊಂಡೆ. ಸೊ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ನನಗೆ ಕ್ಷಮಿಸಿ, ಆಯಿತಾ? ನೆಕ್ಸ್ಟು ವೀಡಿಯೋಸು ಚೆನ್ನಾಗಿ ಬರುತ್ತೆ, ಆಯಿತು? ಆಮೇಲೆ ಇವಾಗ ಊರಿಗೆ ಹೋಗೋಕ್ಕೆ ಅಂತೇಳಿ ಪ್ಯಾಕಿಂಗ್ ಆಗ್ತಾಯಿದೆ. ಸೊ ಪ್ಯಾಕಿಂಗ್ ಕೂಡ ಮಾಡ್ತಾಯಿದ್ದೀನಿ. ಇಷ್ಟೇ, ಇದೊಂದು ಹೇಳ್ಕೊಬೇಕಿತ್ತು, ಹೇಳ್ಕೊಂಡೆ. ತುಂಬಾ ನನಗೆ ಬೇಜಾರಾಗಿತ್ತು ಮೊನ್ನೆ ಸಡನ್ನಾಗಿ ಆ ಮೆಸೇಜ್ ನೋಡಿದಾಗ. ಸೊ ಅದು ಅಕೌಂಟ್ ತೆಗೆದು ನೋಡಿದ್ರೆ ಫೇಕ್, ಅದು ಒಂದು ಫೋಟೋಸ್ ಇಲ್ಲ, ಒಂದು ಫಾಲೋವರ್ಸ್ ಇಲ್ಲ, ಎಂಥದ್ದು ಇಲ್ಲ. ನನಗೆ ನಾನು ಇವಾಗ ಅದು ಲಾಕ್ ಕೂಡ ಇಲ್ಲ ನನ್ನದು ಇನ್ಸ್ಟಾಗ್ರಾಮಲ್ಲಿ, ಪ್ರೈವಸಿ ಕೂಡ ಇಲ್ಲ ನನ್ನದು, ಅದಕ್ಕೋಸ್ಕರ ಎಲ್ಲ ಮೆಸೇಜ್ಗಳು ಬರುತ್ತೆ. ಸೊ ಹಾಗೆ ತೆಗೆದು ನೋಡಿದೆ ನಾನು. ಅಂದರೆ ನಾನು ಇವಾಗ ದೀಪಾವಳಿಗೆ ಆಮೇಲೆ ದಸರಾಕ್ಕೆಲ್ಲ ಬಟ್ಟೆ ಸೇಲಿಂಗ್ ಇತ್ತಲ್ವ, ಸೊ ಅದ್ರಲ್ಲಿ ಮೆಸೇಜ್ ಅಂತ ಹೇಳಿ ನಾನು ಕ್ಲಿಕ್ ಮಾಡಿ ನೋಡಿದ್ದು, ಇಲ್ಲಾಂದರೆ ನಾನು ಮೆಸೇಜ್ ಕೂಡ ನೋಡಲ್ಲ. ಸೊ ನೋಡಿದಾಗ ಈ ಥರ ಒಂದು ಮೆಸೇಜ್ ಇತ್ತು. ಆಮೇಲೆ ಅದಾಯಿತು ಅಂತ ಹೇಳಿಬಿಟ್ರೆ ಇನ್ನೊಂದು, ಅದು ಯಾರೋ ಯದುವೀರಂತೆ, ಅದು ಸುಮ್ಮನೆ ಅದು ಫೋಟೋಸ್ ಎಲ್ಲ ಎಂಥದ್ದು ಇಲ್ಲ, ಫಾಲೋವರ್ಸ್ ಇಲ್ಲ, ಹೆಸರು ಮಾತ್ರ ಇತ್ತು, ಯದುವೀರಂತೆ. ಸುಮ್ಮನೆ ಹಿಂಗೆ ಹೆಸರು ಕ್ರಿಯೇಟ್ ಮಾಡಿಕೊಂಡು ನಂಗೆ ಮೆಸೇಜ್ ಮಾಡೋದು, ನಂಗೆ ಉರ್ಸೋಕ್ಕಾಗಿ. ನಾನು ಯಾಕೆ ಉರ್ಕೊಳ್ಳಿ ಈ ಥರ ಎಲ್ಲ ಸುಮ್ಮನೆ ಏನೋ ಬ್ಯಾಕ್ ಬಂದ್ ಮಾಡಿಕೊಂಡು ನಂಗೆ ಮೆಸೇಜ್ ಮಾಡ್ತಾಯಿದ್ದೀರ ಅಂತ ಅಂದರೆ ನಿಮ್ಗೆ ನಾನು ನೋಡಿ ಉರ್ಕೊಂಡಿರ್ತೀರ, ಅದಕ್ಕೋಸ್ಕರನೇ ಅಲ್ವಾ ಮೆಸೇಜ್ ಮಾಡೋದು, ಬೇರೇನಿಲ್ಲ. ಅದಕ್ಕೋಸ್ಕರ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ನಮ್ಮ ಅತ್ತೆ ಬಂದಿದ್ದರು, ನಮ್ಮ ಅತ್ತೆ ಬಂದಿದ್ದರು, ನಮ್ಮ ಒಂದು ಫ್ಯಾಮಿಲಿಲಿ ಖುಷಿ ಖುಷಿಯಾಗಿದ್ವಿ ನಾವು, ಇದನ್ನೆಲ್ಲ ಹೇಳ್ಕೊಂಡು ಆಮೇಲೆ ಚೆನ್ನಾಗಿರಲ್ಲ ಹೇಳ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಿರಲಿಲ್ಲ. ಸೊ ಇವತ್ತು ಯಾಕೋ ನನಗೆ ಇವತ್ತು ಹೇಳಬೇಕು ಅನ್ನಿಸ್ತು, ಯಾಕಂದರೆ ಯಾರಿಗೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರಲ್ವಾ, ಸೊ ಅವರಿಗೆಲ್ಲ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ ನಾನು. ಸೊ ಏನಾದರೂ ನನ್ನ ಮಾತಲ್ಲಿ ನಿಮಗೆ ತಪ್ಪು ಅನಿಸಿದರೆ, ಆಮೇಲೆ ಏನಾದರೂ ಇನ್ನೊಂದು ಡೌಟ್ ಏನಾರೂ ಇದ್ದರೆ ದಯವಿಟ್ಟು ನನ್ನ ಜೊತೆ ಕ್ಲಿಯರಾಗಿ ಇಂಡಿಪೆಂಡೆಂಟಾಗಿ ನೇರ ಮಾತಾಡಿ, ಆಯಿತಾ? ನಾನು ನಿಮಗೆ ಕರೆಕ್ಟಾಗಿರೋ ಆನ್ಸರ್ ಕೊಡ್ತೀನಿ. ಸುಮ್ಮನೆ ನೋಡಿ ಈ ಥರ ಎಲ್ಲ ಮಾಡಿದರೆ ನನಗೂ ಬೇಜಾರಾಗುತ್ತೆ. ಆಮೇಲೆ ನೆಕ್ಸ್ಟ್ ವೀಡಿಯೋಸು, ನಾನು ಇವಾಗ 30 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ, 30 ದಿನ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತೀನಿ ಅಂತ, ಹಾಕ್ತಾನೆ ಇದ್ದೀನಿ ಕೂಡ, ಒಂದಿನವೂ ನಾನು ಬಿಟ್ಟಿಲ್ಲ. ಡೈಲಿ ವರ್ಕ್ಸ್ ಅಂದರೆ ಹಿಂದಿನದ್ದು ಇವತ್ತು ಹಾಕ್ತಿದ್ದೀನಿ. ಸೊ ಈ ಥರ ಹಾಕ್ತಾ ಇದ್ದೀನಿ. ಸೊ ನಾನು ಕೂಡ ಖುಷಿ ಇದೆ, ನೀವು ಕೂಡ ನಂಗೆ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಕೂಡ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆನಾ? ಮತ್ತೆ ಸಿಗ್ತೀನಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್.